ಹಾಯ್ ಗೈಝ್ ವೆಲ್ಕಮ್ ಟು ಯುನಸ್ ಕ್ರೀಷನ್ ಸನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಇಟ್ಸ್ ಇಲ್ ಗೌಡ ಗೈಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗಿಂತ ತಿಳಿಸ್ಕೊಡ್ತೇನೆ ಅಂತಂದರೆ ನಿಮ್ಮ ಒಂದು ಮೊಬೈಲ್ನ ನೀವು ಚಾರ್ಜಿಗೆ ಪಿನ್ ಮಾಡಿದ್ರೆ ಅಂದರೆ ಡಿಫಾಲ್ಟ್ ಯಾವ ಒಂದು ಆನಿಮೇಷನ್ ಎಫೆಕ್ಟ್ ಇರುತ್ತೋ ಆ ಒಂದು ಆನಿಮೇಷನ್ ಎಫೆಕ್ಟ್ ಏನಾಗುತ್ತೆ ಅಂತಂದರೆ ನಿಮಗೆ ಇಶ ಆಗುತ್ತೆ ಬಟ್ ನಾನು ಹೇಳ್ಕೊಡುವಂಥ ಟ್ರಿಕ್ನ ನೀವು ಫಾಲೋ ಮಾಡಿದೆ ಅಂದರೆ ನಿಮ್ಮ ಒಂದು ಮೊಬೈಲ್ ಚಾರ್ಜಿಗೆ ಪಿನ್ ಮಾಡಿದ ತಕ್ಷಣ ನೀವು ಯಾರೋ ಒಂದು ಫೋಟೋ ಬರಬೇಕು ಅಂದ್ಕೊಂಡಿರ್ತೀರೋ ಚಾರ್ಜಿಂಗ್ ಆನಿಮೇಷನಿಗೆ ಅವರ ಒಂದು ಫೋಟೋನ ನೀವೇನು ಮಾಡ್ಬೋದು ಅಂದರೆ ತುಂಬಾ ಸಿಂಪಲ್ ಆಗಿ ಆ್ಯಡ್ ಮಾಡ್ಕೊಬೋದು ಇದನ್ನು ಆ್ಯಡ್ ಮಾಡ್ಕೊಳ್ಳೋದು ಯಾವ ರೀತಿ ಮತ್ತು ಇದಕ್ಕೆ ಬೇಕಾದಂಥ ಅಪ್ಲಿಕೇಶನ್ ಯಾವುದು ಅನಂದ್ರೆ ಕಂಬಡ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗಾಯ್ಸ್ ತುಂಬಾ ಸಿಂಪಲ್ ಆಗಿ ನೀವೇನೋ ಅಂದ್ರೆ ಚಾರ್ಜಿಂಗ್ ಆನಿಮೇಷನಿಗೆ ನಿಮ್ಮ ಒಂದು ಫೋಟೋನೇ ಆಗಿರ್ಬೋದು ನೀವು ಯಾರೋ ಒಂದು ಫೋಟೋ ಆ್ಯಡ್ ಮಾಡ್ಕೊಬೇಕು ಅವರ ಒಂದು ಫೋಟೋನ ಆ್ಯಡ್ ಮಾಡ್ಕೊಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ವೆಬ್ಸೈಟ್ಗೆ ಹೋಗ್ತೀರಾ ವೆಬ್ಸೈಟ್ಗೆ ಹೋಗಿದ ನಂತರ ಒಂದು ಆರ್ಟಿಕಲ್ ನೀವು ನೋಡ್ಕೊಬೇಕಾಗುತ್ತೆ ನಂತರ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ ಬಾಟಮಲ್ಲಿ ಇರುತ್ತೆ ಅಥವಾ ಟಾಪಲ್ಲಿ ಇರುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ ದಿನನೇ ನೋಡ್ತೀರಾ ಅಂದ್ರೆ ಸ್ಟಾರ್ಟಿಂಗಲ್ಲಿ ಇರುತ್ತೆ ಅಥವಾ ಬೇರೆ ದಿನ ನೋಡ್ತಿದ್ರೆ ಎಂಡಿಂಗಲ್ಲಿ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಬೇಕಾಗತ್ತೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಇರುತ್ತೆ ನೆಕ್ಸ್ಟ್ ನಿಮಗೆ ಬಾಟಮ್ ಅಲ್ಲಿ ನಿಮಗೆ ಚಾರ್ಜಿಂಗ್ ಅನಿಮೇಷನ್ ಅಂತ ಇರುತ್ತೆ ಈ ಒಂದು ಚಾರ್ಜಿಂಗ್ ಆನಿಮೇಷನ್ ಮೇಲೆ ಏನು ಮಾಡಬೇಕಾಗುತ್ತೆ ಅಂದ್ರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಈ ಒಂದು ಚಾರ್ಜಿಂಗ್ ಅನಿಮೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಅನೇಕ ಚಾರ್ಜಿಂಗ್ ಅನಿಮೇಷನ್ಸ್ ಏನಾಗುತ್ತೆ ಅಂದ್ರೆ ಶೋ ಆಗುತ್ತೆ ಜಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಇದೆ ಅಂತ ಅಂದ್ಬಿಟ್ಟು ಈ ಒಂದು ಅನಿಮೇಷನ್ ಎಫೆಕ್ಟ್ ಏನು ಮಾಡ್ಕೊಂತೀರಾ ಅಂದರೆ ಸೆಲೆಕ್ಟ್ ಮಾಡ್ಕೊತೀರಾ ಬಟ್ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಜಸ್ಟ್ ಏನಾಗುತ್ತೆ ಅಂದ್ರೆ ಫೋಟೋ ಶೋ ಆಗೋದಿಲ್ಲ ಬಟ್ ನಾನು ಹೇಳ್ಕೊಡುವ ಟ್ರಿಕ್ನ ನೀವು ಫಾಲೋ ಮಾಡಿದ್ರೆ ಮಾತ್ರ ಏನಾಗುತ್ತೆ ಅಲ್ಲಿ ಫೋಟೋ ಬರುತ್ತೆ ನಿಮಗೆ ರೈಟ್ ಸೈಡ್ ಅಲ್ಲಿ ಒಂದು ಪ್ಲಸ್ ಮಾರ್ಕ್ ಇರುತ್ತೆ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದ್ರೆ ಚಾರ್ಜಿಂಗ್ ಆನಿಮೇಷನ್ ಅಂತ ಇರುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಕೈನ್ ಮಾಸ್ರ ಅಪ್ಲಿಕೇಶನ್ ಅಲ್ಲಿ ಎಡಿಟಿಂಗ್ ಮಾಡ್ಕೊಂಡಿರಬೇಕಾಗುತ್ತೆ ಆ ಒಂದು ವಿಡೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿನ ಕೈನ್ ಮಾಸ್ಟರ್ ಲಿಂಕ್ ಕೂಡ ಆ ಆರ್ಟಿಕಲ್ ನಲ್ಲಿ ಇರುತ್ತೆ ನೀವೇನ್ ಮಾಡಬೇಕಾಗುತ್ತೆ ಮಾಸ್ಟರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಂಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಮಾಸ್ಟರ್ ಮೇಲೆ ನಾನು ಟ್ಯಾಪ್ ಮಾಡ್ಕೊಂಡಿದ್ದೀನಿ ಟ್ಯಾಪ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇರುತ್ತೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಐನ್ ಇಷ್ಟ ಟು ಸಿಕ್ಸ್ಟೀನ್ ಡೀಶೂನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಇರುತ್ತಲ್ಲ ರೈಟ್ ಸೈಡಲ್ಲಿ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ರೆಡಿ ವೀಡಿಯೋ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದು ಕೂಡ ಇರುತ್ತೆ ಆ ಒಂದು ಒಂದು ವೀಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಟೆನ್ ಸೆಕೆಂಡ್ ಇರುತ್ತೆ ಈ ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಸ್ಟಡಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ ಸ್ಟಡಿಂಗಿಗೆ ನೀವು ಮೂವ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮೀಡಿಯಂ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಚಾರ್ಜಿಂಗ್ ಅನ್ಮಿಷನ್ಗೆ ಯಾರೋ ಒಂದು ಫೋಟೋ ಮಾಡ್ಕೊಬೇಕು ಅನ್ಕೊಂಡಿರ್ತಾರೋ ಆ ಫೋಟೋ ಫೋಲ್ಡರ್ ಇದೆ ಅಂತ ನೋಡಿಕೊಂಡು ಫೋಟೋ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಒಂದು ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಟಾಪ್ ಇಂದ ಮತ್ತೆ ಬಾಟಮ್ ಇಂದ ಕ್ರಾಪ್ ಮಾಡ್ಕೊಬೇಕಾಗುತ್ತೆ ಅಂತ ಪೋಷನ್ ಇಲ್ಲಿ ಒಂದು ಸೆಂಟ್ರಲ್ಲಿ ಒಂದು ಲೈನ್ ಬರುತ್ತೆ ಲೈನ್ ಬಂದಿದ ತಕ್ಷಣ ಸ್ಟಾಪ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಮಾಸ್ಕ್ ಅಂತ ಇರುತ್ತಲ್ಲ ಇನೇಬಲ್ ಮಾಡಿ ಶೇಪ್ ಮೇಲೆ ಟ್ಯಾಪ್ ಮಾಡಿ ಒಂದು ಸರ್ಕಲ್ ಶೇಪ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಸೈಜ್ನ ಈ ರೀತಿ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಸೆಂಟರ್ ಏನ್ ಅಡ್ಜಸ್ಟ್ ಮಾಡ್ಕೊಂಡು ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಪಿಕ್ಚರ್ನ ಸೆಟ್ ಮಾಡಬೇಕಾಗತ್ತೆ ನಂತರ ಒಂದು ಪಿಕ್ಚರ್ ಡ್ಯೂರೇಷನ್ ನೀವು ಇಂದ ಎಂಡಿಂಗ್ ವರೆಗೂ ಡ್ರ್ಯಾಗ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೀವು ನೋಡಿದ್ರೆ ಪರ್ಫೆಕ್ಟ್ಲಿ ಏನಾಗಿರುತ್ತೆ ಅಂತ ಅಂದರೆ ಎಂಡಿಂಗ್ ವರೆಗೂ ಕೂಡ ಡ್ರ್ಯಾಗ್ ಆಗಿರುತ್ತೆ ನಂತರ ಟಾಪಲ್ಲಿ ಶೇರ್ ಆಪ್ಷನ್ ಇರುತ್ತಲ್ಲ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ನಿಮಗೆ ನಿಮಗೆ ಸೇವೇಸ್ ವಿಡಿಯೋ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂತ ಅಂದ್ರೆ ಒನ್ ಟೆನ್ ಸೆಕೆಂಡ್ ಒಳಗಡೆ ಏನಾಗುತ್ತೆ ಅಂತ ಅಂದ್ರೆ ಈ ಒಂದು ವಿಡಿಯೋ ಸೇವ್ ಆಗುತ್ತೆ ಸೇವ್ ಕಂಪ್ಲೀಟ್ ಆಗಿದ ನಂತರ ನೆಕ್ಸ್ಟ್ ಬ್ಯಾಕಿಗೆ ಬರಬೇಕಾಗುತ್ತೆ ನಾವು ಯೂಸ್ ಅಪ್ಲಿಕೇಶನ್ ಏನು ಮಾಡಬೇಕಾಗುತ್ತೆ ಅಂತಂದ್ರೆ ಮತ್ತೆ ಓಪನ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ನೀವು ನೋಡ್ತಾ ಒಂದು ಅಪ್ಲಿಕೇಶನ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡು ನಂತರ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಚಾರ್ಜಿಂಗ್ ಅನಿಮೇಷನ್ ಅಂತ ಸಿಗುತ್ತೆ ಚಾರ್ಜಿಂಗ್ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪರ್ಮಿಷನ್ಸ್ಗಳಿಗೆ ಗಳಿಗೆ ಅಲೋನ ಕೊಡಬೇಕಾಗತ್ತೆ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಕಂಪ್ಲೀಟೆಡ್ ಅಂತ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಏನಾಗುತ್ತೆ ನಿಮಗೆ ಕರೆಕ್ಟ್ಲಿ ಶೋ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಚಾರ್ಜಿಂಗ್ ಅನಿಮೇಷನ್ ಎಫೆಕ್ಟಲ್ಲಿ ಫೋಟೋ ಶೋ ಆಗ್ತಾ ಇರುತ್ತೆ ಇಲ್ಲಿ ಒಂದು ಟಿಕ್ ಮಾರ್ಕ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಸೆಟ್ ನೋ ಅಂತ ಇರುತ್ತೆ ಪರ್ಮಿಷನ್ಸ್ ಗಳಿಗೆ ಅಲೋ ಕೊಟ್ಟಿದ ನಂತರ ಸೆಟ್ ನೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾದ್ರೆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ನಾನು ಏನು ಮಾಡ್ಕೊತ ಅಂದರೆ ಚಾರ್ಜಿಂಗ್ ಪಿನ್ನ ತೊಗೊತಾ ಇದ್ದೀನಿ ನಂತರ ಈ ಒಂದು ಮೊಬೈಲ್ನ ಲಾಕ್ ಮಾಡಿದ್ದೀನಿ ಮತ್ತು ಏನು ಮಾಡ್ತಾ ಇದ್ದೀನಿ ನಂತರ ಇನ್ಸರ್ಟ್ ಮಾಡ್ತಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಪಿನ್ ಏನು ಮಾಡಿದ್ರೆ ಇನ್ಸರ್ಟ್ ಮಾಡಿದೆ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಒಂದು ಟೂ ಸೆಕೆಂಡಿಗೆ ಏನಾಗುತ್ತೆ ಅಂತಂದರೆ ಚಾರ್ಜ್ ಆಗ್ತಾ ಇರುತ್ತೆ ಮತ್ತು ಆ ಒಂದು ಆನಿಮೇಷನ್ ಎಫೆಕ್ಟಲ್ಲಿ ನಾವು ಏನನ್ನು ಒಂದು ಫೋಟೋನ ಆ್ಯಡ್ ಮಾಡಿದ್ವೋ ಆ ಒಂದು ಫೋಟೋ ಕೂಡ ಏನಾಗ್ತಾ ಇರುತ್ತೆ ಅಂದರೆ ಶೋ ಆಗ್ತಾ ಇರುತ್ತೆ ಈ ರೀತಿ ನೀವೇ ಅಂದರೆ ಚಾರ್ಜಿಂಗ್ ಆನಿಮೇಷನ್ ಎಫೆಕ್ಟಿಗೆ ನಿಮ್ಮ ಒಂದು ಫೋಟೋನ ಆ್ಯಡ್ ಮಾಡ್ಕೊಬೋದು ಗ್ಯಾಸ್ ನಾನು ನಾನಿವಾಗ ನಿಮಗೆ ತಲ್ಸ್ಕೊಡಿ ಸಿಂಪಲ್ ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಜ್